ಗಾಂಧೀಜಿ ಅವರ ಜೀವನಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ತೆರೆ ಕಂಡ ಕೆಲವು ಚಲನಚಿತ್ರಗಳ ಮಾಹಿತಿ ಇಲ್ಲಿದೆ. ಮೊದಲನೇ ಚಿತ್ರ ಗಾಂಧಿ, ಇದು 1982ರಲ್ಲಿ ತೆರೆ ಕಂಡ ಚಲನಚಿತ್ರ. ಇದರ ನಿರ್ದೇಶನ ಮಾಡಿದ್ದು ರಿಚರ್ಡ್ ಅಟೆನ್ ಬರೋ. ಎರಡನೇ ಚಿತ್ರ ದ ಮೇಕಿಂಗ್ ಆಫ್ ಮಹಾತ್ಮ, ಇದು 1966ರಲ್ಲಿ ತೆರೆ ಕಂಡ ಚಿತ್ರ. ಇದರ ನಿರ್ದೇಶನ ಮಾಡಿದ್ದು ಶ್ಯಾಮ್ ಬೆನಗಲ್. ನಂತರ ಹೇ ರಾಮ್, ಇದು 2000ರಲ್ಲಿ ತೆರೆ ಕಂಡ ಚಲನಚಿತ್ರ. ಇದರ ನಿರ್ದೇಶನ ಮಾಡಿದ್ದು ಕಮಲ್ ಹಾಸನ್. ಗಾಂಧಿ ಮೈ ಫಾದರ್, ಇದು 2007ನೇ ಇಸ್ವಿಯಲ್ಲಿ ತೆರೆ ಕಂಡ ಚಲನಚಿತ್ರ. ಇದರ ನಿರ್ದೇಶನ ಮಾಡಿದ್ದು ಫೇರೋಜ್ ಅಬ್ಬಾಸ್ ಖಾನ್. 2006ರಲ್ಲಿ ತೆರೆ ಕಂಡ ಚಲನಚಿತ್ರ ಲಗೇ ರಹೋ ಮುನ್ನಾ ಭಾಯ್, ಇದರ ನಿರ್ದೇಶನ ಮಾಡಿದ್ದು ರಾಜು ಹಿರಾನಿ. 2013ರಲ್ಲಿ ತೆರೆ ಕಂಡ ಚಲನಚಿತ್ರ ಕೂರ್ಮಾವತಾರ, ಇದರ ನಿರ್ದೇಶನ ಮಾಡಿದ್ದು ಗಿರೀಶ್ ಕಾಸರವಳ್ಳಿ. ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿ ಅವರ ಜೀವನದ ಕುರಿತಾಗಿ ಅನೇಕ ಇಂಟ್ರೆಸ್ಟಿಂಗ್ ಮಾಹಿತಿಗಳುಳ್ಳ ಅನೇಕ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಮಾಡಲಾಗಿದೆ. ನೀವು ಆ ವಿಡಿಯೋಗಳನ್ನು ನೋಡಬೇಕಂತಂದ್ರೆ ಮೇಲಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು.